ಸ್ವಲ್ಪ ಜೋರಾಗಿ ಎಲ್ಲ ನಿರ್ಗತಿಕರು ಹಾಗೂ ಸಾಮಾನ್ಯ ಜನಗಳು ಇವತ್ತು ಕೆಲಸಕ್ಕೆ ಅಂತ ಬಂದು ಈ ಸಿಟಿನಲ್ಲಿ ತಂಗಿರ್ತಾರೆ, ಅವ್ರುಗಳೆಲ್ಲರೂ ಈ ಚಳಿಯಲ್ಲಿ ಈ ರೋಡಲ್ಲಿ ಮಲಗಿರ್ತಾರೆ. ಯಾಕೆಂದರೆ ಇವತ್ತು ಇಷ್ಟು ಜನ ರೋಡಲ್ಲಿ ಮಲಗಿದ್ದಾರೆ ಅಂದರೆ ತುಂಬ ಕಷ್ಟ. ಇದೊಂದನ್ನು ಗುರುತಿಸಿ ಜಯ ಕರ್ನಾಟಕ ಸಂಘಟನೆ ಮಂಡ್ಯದಲ್ಲಿ ಪ್ರತಿ ವಾರ ಒಂದು ಅಷ್ಟು ಜನಕ್ಕೆ ಬೆಡ್ಶೀಟ್ನ ಉಚಿತವಾಗಿ ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಅಣ್ಣ ಮುತ್ತಪ್ಪರಯ್ಯವರ ಆಶೀರ್ವಾದದೊಂದಿಗೆ ಇವತ್ತು ಏನು ಮುತ್ತಪ್ಪರಯ್ಯವರು ಒಂದು ಒಳ್ಳೆಯ ಕೆಲಸನ ಮಾಡಿ ಅಂತ ಹೇಳಿದರೋ ಆ ಕೆಲಸಗಳನ್ನ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಪ್ರತಿ ವಾರೂ ಕೂಡ ಮಂಡ್ಯ ಸಿಟಿಯಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಎಷ್ಟು ಸಾಧ್ಯನೋ ನಮ್ಮಲ್ಲಿ ಅಷ್ಟು ಬೆಡ್ಶೀಟ್ಗಳನ್ನ ಕೊಟ್ಟು ಚಳಿದಲ್ಲಿ ಮಲಗಿರುವಂಥವ್ರಿಗೆ ಉಪಯೋಗ ಆಗಲಿ ಅಂತೇಳಿ ಈ ಮುಖ ಈ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಸರ್, ಜನನಾಯಕರವರು, ಆ ಜನನಾಯಕರಾಗಿದ್ದೀವಿ ಅಂತ ನಮ್ಮ ಬಡಸಿಗರಿಗೆ ಅಪ್ಪಲಿ ತಪ್ಪಲಿ ಮಕ್ಕಳಾಗಿದ್ದೇವೆ, ಕೆಲಸ ಇಲ್ದೇ ಅಮಾಯಕರಿಗೆ ಮನೆ ಇಲ್ಲ, ಮನೆ ಇಲ್ಲ, ಏನೇ ಇಲ್ಲದೆ ಸಹಕಾರ ಮಾಡಿ ಇಂಥ ಬಡಸಿಗ ಜನಕ್ಕೆ ಅನ್ನದಾನ ಬೆಡ್ಶೀಟು ಅದು ಏನು ಅವ್ರು ಕೈದ ಸಹಾಯ ಮಾಡ್ತಿದ್ದಾರೆ. ಅವ್ರು ಇನ್ನು ಮುಂದೆ ಏನೋ ಕೈದ ಸಹಾಯ ಮಾಡುವಂಥ ಭಗವಂತ ಆಶೀರ್ವಾದ ಕೊಡಲಿ ಅಂತ ಅವ್ರಿಗೆ ಬೇಡ್ತೀನಿ. ಇಂಥ ಜನಗಳಿಗೆ ಇನ್ನೂ ಇಂಥ ಕುಟುಂಬಗಳಿಗೆ ಅವ್ರಿಂದ ಸಹಾಯ ಮಾಡೋಕ್ಕಿಂತ ಅವಶ್ಯಕ ಕೊಡಲಿ ದೇವರಿಗೆ. ಅವ್ರು ಇನ್ನೂ ಚೆನ್ನಾಗಿ ಇನ್ನೂ ಬೆಳವಣಿಗೆ ಬರಲಿ, ರಾಜಕೀಯದ ಮುಂದೆ ಬರಲಿ, ಇಲ್ಲ ಅವ್ರ ದೇವ್ರಿಗಿಂತ ಆಶೀರ್ವಾದ ಕೊಟ್ಟು ಇಂಥ ಜನಗಳಿಗೆ ಸಪೋರ್ಟ್ ಮಾಡಲಿ. ಎಷ್ಟು ಅನ್ನದ್ರ ಇಲ್ಲ, ಎಲ್ಲರಿಗೂ ಇಲ್ಲ, ಇಂಥ ಮಾತ್ರ ಅವ್ರಿಗೆ ದೇವ್ರ ಆಶೀರ್ವಾದ ಕೊಟ್ಟು ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳಿ ಸರ್. ಅವ್ರ ಹತ್ರ ಇನ್ನೇನು ಇಲ್ಲ, ದೇವ್ರು ಇನ್ನೂ ಕೇಳ್ಕೊಂಡು ತಂದೆ ಅಪ್ಪ ಅವ್ರಿಗೆ ಕಾಲು ಮುಗಿದು ಬಿಡ್ಬೋದು ಸರ್.